ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಬಲ ಮತ್ತು ಚಲನೆಯ ನಿಯಮಗಳು ಈ ಒಂದು ಘಟಕದಲ್ಲಿ ನಾವು ಇವತ್ತು ಮೂರನೇ ಅವಧಿಯನ್ನು ಕಲಿತಾ ಇದೀವಿ ಇವತ್ತಿನ ದಿನ ನಾವು ನ್ಯೂಟನ್ ಚಲನೆಯ ಎರಡನೇ ನಿಯಮವನ್ನು ಅಭ್ಯಾಸ ಮಾಡ್ತೀವಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೆಯೇ ನ್ಯೂಟನ್ ಚಲನೆಯ ಮೊದಲನೇ ನಿಯಮದ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತಿನ ದಿನ ನಾವು ನ್ಯೂಟನ್ ಚಲನೆಯ ಎರಡನೇ ನಿಯಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಹಾಗೆಯೇ ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರತಕ್ಕಂತಹ ಕಲಿಕಾಂಶಗಳು ಯಾವ ರೀತಿ ಇದ್ದಾವೆ ಅನ್ನೋದು ಇಲ್ಲಿ ಗಮನಿಸ್ತಾ ಇದ್ದೀರಾ ಮೊದಲನೇದಾಗಿ ಸಂವೇಗದ ಅರ್ಥ ಮತ್ತು ಉದಾಹರಣೆಗಳನ್ನು ನಾವು ತಿಳ್ಕೊಳ್ತೀವಿ ಹಾಗೆಯೇ ಸಂವೇಗದ ಬದಲಾವಣೆಯ ದರ ಅದರ ಬಗ್ಗೆ ತಿಳ್ಕೊಳ್ತೀವಿ ಹಾಗೆಯೇ ನ್ಯೂಟನ್ ಚಲನೆಯ ಎರಡನೇ ನಿಯಮ ಅದರ ಬಗ್ಗೆ ಅಭ್ಯಾಸ ಮಾಡ್ತೀವಿ ಕೊನೆಯದಾಗಿ ಚಲನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಒಂದು ಕಲಿಕೆಯನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ ಈಗ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋವನ್ನು ನೋಡೋಣ ಆ ವೀಡಿಯೋದಲ್ಲಿರ್ತಕ್ಕಂತಹ ವೈಜ್ಞಾನಿಕ ಅಂಶ ಏನು ಅಂತಕ್ಕಂಥದ್ದನ್ನು ನೀವು ಯೋಚಿಸಿ ವಿದ್ಯಾರ್ಥಿಗಳ ಇಲ್ಲಿ ಗಮನಿಸಿ ಗಟ್ಟಿಯಾಗಿರ್ತಕ್ಕಂತಹ ನೆಲದ ಮೇಲೆ ನಾವು ಹೀಗೆ ಬಿದ್ದಾಗ ಹೇಗೆ ಏಟಾಗತ್ತೆ ಅನ್ನೋದು ನಮಗೆ ಗೊತ್ತಿದೆ ಆದರೆ ನಾವು ಮೃದುವಾದ ವಸ್ತುಗಳ ಮೇಲೆ ಬಿದ್ದಾಗ ನಮಗೆ ಏಟಾಗುವುದಿಲ್ಲ ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ಏನು ಕಾರಣ ಇದೆ ನಾವು ಗಟ್ಟಿಯಾದ ನೆಲದ ಮೇಲೆ ಬಿದ್ದಾಗ ತಕ್ಷಣಕ್ಕೆ ನಿಶ್ಚಲ ಸ್ಥಿತಿಗೆ ಬಂದ್ವಿ ಇಲ್ಲಿ ನಾವು ನಿಧಾನಕ್ಕೆ ನಿಶ್ಚಲ ಸ್ಥಿತಿಗೆ ಬರ್ತಾಯಿದ್ದೀವಿ ಇದು ಇರಬಹುದಾ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ನೀವು ಆ ವೀಡಿಯೋನ ವೀಕ್ಷಿಸಿದ್ರಲ್ವಾ ಹಾಗಾದರೆ ಏನು ಕಾರಣ ಇರಬಹುದಲ್ಲಿ ನೆಲದ ಮೇಲೆ ಬಿದ್ದಾಗ ಏನು ಏಟಾಗತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಅದೇ ಮೃದುವಾಗಿರ್ತಕ್ಕಂತಹ ಜಾಗದಲ್ಲಿ ಬಿದ್ದಾಗ ಯಾವುದೇ ಏಟು ಆಗುವುದಿಲ್ಲ ಇದರಲ್ಲಿ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಅದರ ಬಗ್ಗೆ ನಾವು ಇವತ್ತಿನ ನ್ಯೂಟನ್ ಚಲನೆಯ ಎರಡನೇ ನಿಯಮದಲ್ಲಿ ನಾವು ಕಲಿತಾ ಇದ್ದೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಚಿತ್ರದಲ್ಲಿ ಬ್ಯಾಟ್ಸ್ಮನ್ನು ಹೆಲ್ಮೆಟ್ ಆಗಿರ್ ಹಾಕಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ಹೌದಾ ಏನು ಕಾರಣ ಅದರಲ್ಲಿ ಏನಾಗುತ್ತೆ ಆ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಹೌದು ಅದು ಒಂದು ಸುರಕ್ಷತೆಗಾಗಿ ಹಾಕಿರ್ತಕ್ಕಂಥ ಒಂದು ಉಡುಪು ಆ ಬೌಲರು ಆ ಬಾಲನ್ನು ಎಸೆದಾಗ ಏನು ಪರಿಣಾಮ ಆಗತ್ತೆ ಏಟಾದರೆ ಹೌದು ಸಾಕಷ್ಟು ಪೆಟ್ಟು ಆಗುವ ಸಾಧ್ಯತೆ ಇರುತ್ತೆ ಹೌದಾ ಹಾಗಾದರೆ ಆ ಬಾಲಿನ ಯಾವ ಪ್ರಮಾಣ ಇಲ್ಲಿ ಈ ಒಂದು ಆಟಗಾರನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಪ್ರಶ್ನೆ ನೀವು ಯೋಚಿಸಿ ವಿದ್ಯಾರ್ಥಿಗಳೇ ಹೌದು ಆ ಬಾಲಿಗೆ ಇರ್ತಕ್ಕಂಥದ್ದು ಎರಡು ಪ್ರಮಾಣಗಳು ಇಲ್ಲಿ ಮುಖ್ಯ ನೀವು ಯೋಚನೆ ಮಾಡಿರ್ಬೋದು ಒಂದು ಆ ಬಾಲು ಹೇಗೆ ಬರ್ತಾ ಇದೆ ಅಂತಕ್ಕಂಥದ್ದು ಅದರ ವೇಗ ಹೇಗಿದೆ ಮತ್ತೊಂದು ಅದರ ರಾಶಿ ಹೇಗಿದೆ ಅಂತಕ್ಕಂಥದ್ದು ಆ ರಾಶಿ ಇರತಕ್ಕಂಥ ಬಾಲು ವೇಗವಾಗಿ ಬಂದಾಗ ಖಂಡಿತವಾಗಿಯೂ ಅಲ್ಲಿ ಉಂಟಾಗುವ ಪರಿಣಾಮ ಬಹಳ ಗಂಭೀರವಾಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಆ ಒಂದು ಟೇಬಲ್ ಟೆನ್ನಿಸ್ನಲ್ಲಿ ಈ ರೀತಿಯಾದ ಸುರಕ್ಷತಾ ಉಡುಪನ್ನು ಧರಿಸುವುದಿಲ್ಲ ಏನಕ್ಕೆ ಇಲ್ಲಿ ಬಾಲ್ ವೇಗವಾಗಿ ಬರಲ್ವ ಬರುತ್ತೆ ಆದರೆ ಆ ಬಾಲಿನ ರಾಶಿ ಏನಾಗಿರುತ್ತೆ ಬಹಳ ಕಡಿಮೆ ಇರುತ್ತೆ ಹೌದಾ ಹಾಗಾಗಿ ಇಲ್ಲಿ ಉಂಟಾಗುವ ಪರಿಣಾಮವು ಮತ್ತು ಹಿಂದಿನ ಒಂದು ಉದಾಹರಣೆಯಲ್ಲಿ ನೋಡಿರ್ತಕ್ಕಂತಹ ಸನ್ನಿವೇಶದಲ್ಲಿ ಉಂಟಾಗುವ ಪರಿಣಾಮ ಬೇರೆ ಬೇರೆ ಆಗಿರುತ್ತೆ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಗಮನಿಸ್ತಾ ಇರತಕ್ಕಂತಹ ಎಲ್ಲ ಉದಾಹರಣೆಗಳಲ್ಲೂ ನಮಗೆ ಒಂದು ಊಹೆ ಬರ್ತಾ ಇದೆ ಏನು ಒಂದು ವಸ್ತುವಿನಿಂದ ಉಂಟಾಗುವ ಪರಿಣಾಮವು ಆ ವಸ್ತುವಿನ ದ್ರವ್ಯರಾಶಿ ಅಂದರೆ ಅದರ ರಾಶಿ ಅಥವಾ ತೂಕ ಅಂತ ಏನು ಕರಿತೀವಿ ಅದರ ಮೇಲೆ ಮತ್ತೆ ಅದರ ವೇಗದ ಮೇಲೆ ಅವಲಂಬಿತವಾಗಿದೆಯಾ ಇಲ್ಲಿ ನೀವು ಗಮನಿಸ್ತಾ ಇರತಕ್ಕಂಥದ್ದು ಏನಿದು ಹೌದು ಇದು ಒಂದು ಗುಂಡು ಹೌದಾ ಗನ್ನಿನಲ್ಲಿ ಯೂಸ್ ಮಾಡ್ತಕ್ಕಂತಹ ಒಂದು ಗುಂಡಿದು ಇದರ ರಾಶಿ ಹೇಗಿರುತ್ತೆ ಬಹಳ ಕಡಿಮೆ ಇರುತ್ತೆ ಕೇವಲ ಒಂದು ಹತ್ತು ಗ್ರಾಮ್ನಷ್ಟು ಇರುತ್ತೆ ಆದರೆ ಇದರ ಪರಿಣಾಮ ಹೇಗಿರುತ್ತೆ ತುಂಬ ಗಂಭೀರವಾಗಿರುತ್ತೆ ಕಾರಣ ಏನು ವೇಗ ಈ ಒಂದು ವಸ್ ಗುಂಡು ಚಲಿಸುವ ವೇಗವು ಅತಿ ಹೆಚ್ಚಿರೋದ್ರಿಂದ ಅದರ ಪರಿಣಾಮ ಬಹಳ ಹೆಚ್ಚಾಗತ್ತೆ ಹಾಗೆಯೇ ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಲಾರಿಯಲ್ಲಿ ಇರ್ತಕ್ಕಂಥ ರಾಶಿ ಅತಿ ಹೆಚ್ಚು ನಿಮಗೆ ಗೊತ್ತಿರುವ ಹಾಗೆ ಈ ರಾಶಿಯ ಒಂದು ವಸ್ತುವು ಕಡಿಮೆ ವೇಗದಲ್ಲಿ ಅಥವಾ ಹೆಚ್ಚು ವೇಗದಲ್ಲಿ ಹೇಗೆ ಬಂದರೂ ಕೂಡ ಪರಿಣಾಮ ಬಹಳ ಗಂಭೀರವಾಗಿರುತ್ತೆ ಬಹಳ ಹೆಚ್ಚು ಪರಿಣಾಮ ಉಂಟಾಗತ್ತೆ ಏಕೆಂದರೆ ಅದರ ರಾಶಿ ಹೆಚ್ಚಿದೆ ಅದು ಕಡಿಮೆ ನಿಧಾನಗತಿಯಲ್ಲಿ ಬಂದು ನಮಗೆ ಸ್ಪರ್ಶ ಆದರೂ ಸಹ ಪರಿಣಾಮ ಗಂಭೀರ ಹಾಗಾದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತಾ ಇದೆ ಏನದು ಅಂತ ಅಂದರೆ ರಾಶಿ ಮತ್ತು ವೇಗಗಳನ್ನು ಹೊಂದಿರುವ ಮತ್ತು ಅದರ ಮಹತ್ವದಿಂದ ಒಂದು ವಿಭಿನ್ನವಾಗಿರತಕ್ಕಂಥ ಪರಿಣಾಮವನ್ನು ಉಂಟು ಮಾಡುವ ಒಂದು ಯಾವುದಾದ್ರೂ ಪರಿಮಾಣ ಇದೆಯಾ ವಿಜ್ಞಾನದಲ್ಲಿ ಅಂತಕ್ಕಂಥದ್ದು ನೋಡೋಣವಾ ಯಾವುದದು ಏನಂತ ಕರಿತೀವಿ ಅದು ಆ ಪರಿಮಾಣವನ್ನು ಏನಂತ ಕರಿತೀವಿ ಅಂತಕ್ಕಂಥದನ್ನ ರಾಶಿ ಮತ್ತು ವೇಗ ಈ ಎರಡು ಅಂಶಗಳನ್ನು ಒಂದು ವಸ್ತುವಿನ ಈ ಎರಡು ಅಂಶಗಳನ್ನು ನಾವು ಪರಿಗಣಿಸಿದಾಗ ನಾವು ಗಮನಿಸ್ತಕ್ಕಂತಹ ಒಂದು ಪರಿಮಾಣ ಅದನ್ನು ಸಂವೇಗ ಅಂತ ಕರಿತೀವಿ ಹೌದಾ ಹೇಗೆ ನೀವು ಆ ಎಲ್ಲ ಉದಾಹರಣೆಗಳನ್ನು ನೋಡಿದ್ರಿ ಅದರ ರಾಶಿ ಮತ್ತು ವೇಗದಿಂದ ಉಂಟಾಗುವ ಪರಿಣಾಮ ವಿಭಿನ್ನವಾಗಿರ್ತದೆ ಅಂತಕ್ಕಂಥದ್ದು ಹಾಗಾಗಿ ಅದರ ಹೆಸರು ಸಂವೇಗ ಹೇಗೆ ಸಂವೇಗವನ್ನು ಹೇಗೆ ಬರಿತೀವಿ ನಾವು ಅಂತ ಅಂದರೆ ಇದರಲ್ಲಿ ರಾಶಿನ ಎಂ ಅಂತ ಸೂಚಿಸ್ತೀವಿ ಎಂ ಅಕ್ಷರದಿಂದ ಮತ್ತು ವೇಗವನ್ನು ವಿ ಅಕ್ಷರದಿಂದ ಸೂಚಿಸ್ತೀವಿ ಹಾಗೆಯೇ ಸಂವೇಗವನ್ನು ಪಿ ಅಕ್ಷರದಿಂದ ಸೂಚಿಸ್ತೀವಿ ಮತ್ತು ಇಲ್ಲಿ ಒಂದು ಸಮೀಕರಣವನ್ನು ನೀವು ಗಮನಿಸ್ತಾ ಇದ್ದೀರಾ ಯಾಕೆಂದರೆ ಇದು ಈ ಎರಡು ಪರಿಮಾಣಗಳಿಂದ ಉಂಟಾಗಿರ್ತಕ್ಕಂಥ ಪರಿಮಾಣ ಆಗಿರೋದ್ರಿಂದ ರಾಶಿ ಮತ್ತು ವೇಗಗಳ ಗುಣಲಬ್ಧವನ್ನು ನಾವು ಸಂವೇಗ ಅಂತ ಕರಿತೀವಿ ಪಿ ಇಸ್ ಈಕ್ವಲ್ ಟು ಎಮ್ ಇನ್ ಟು ವಿ ಹಾಗಾದರೆ ವಿದ್ಯಾರ್ಥಿಗಳೇ ಈಗ ನಿಮಗೆ ಸಂವೇಗ ಅಂದರೆ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಒಂದು ಚಿತ್ರದಲ್ಲಿ ನಾವು ಸಂವೇಗವನ್ನು ಕಂಡುಹಿಡೀಬಹುದಾ ಇದರ ರಾಶಿಯನ್ನು ಇಲ್ಲಿ ತೋರಿಸಿದ್ದೀವಿ ಮೂರು ಸಾವಿರ ಕೆ ಜಿ ಅಂತ ಅದರ ವೇಗ ಇಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಅಂತ ಹಾಗಾದರೆ ಈ ರಾಶಿ ಮತ್ತು ವೇಗ ಇವೆರಡನ್ನ ಗುಳಿಸೋದ್ರಿಂದ ನಮಗೆ ಸಂವೇಗ ಸಿಗ್ತಾ ಇದೆ ಹಾಗಾದರೆ ಇಲ್ಲಿ ಇಪ್ಪತ್ತೈದು ಇಂಟು ಮೂರು ಎಪ್ಪತ್ತೈದು ಆಗತ್ತೆ ಎಪ್ಪತ್ತೈದು ಸಾವಿರ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸಂವೇಗದ ಏಕಮಾನ ಹಾಗೆಯೇ ಈ ಉದಾಹರಣೆಯಲ್ಲಿ ನಮಗೆ ಇಲ್ಲಿ ಹತ್ತು ಸಾವಿರ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಬಂದಿದೆ ಸಂವೇಗ ಈ ವಾಹನದ ಸಂವೇಗ ಹೇಗೆ ಬಂತದು ಅದರ ರಾಶಿ ಮತ್ತು ವೇಗವನ್ನು ಏನು ಮಾಡಿದ್ದೀವಿ ನಾವು ಗುಣಿಸ್ತಾ ಇದ್ದೀವಿ ಹೌದಾ ಹಾಗೆ ಗುಣಿಸಿದಾಗ ನಮಗೆ ಸಂವೇಗ ಹತ್ತು ಸಾವಿರ ಅಂತ ಬಂದಿದೆ ಐದು ಎರಡು ಐದು ಎಂಟು ಎರಡು ಹತ್ತು ಹಾಗೆಯೇ ಮೂರು ಸೊನ್ನೆಗಳಿರೋದ್ರಿಂದ ಹತ್ತು ಸಾವಿರ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಅದರ ಸಂವೇಗ ಆಗತ್ತೆ ಹಾಗಾದರೆ ಈ ಭಾರವಾಗಿರ್ತಕ್ಕಂಥ ವಸ್ತುಗಳಿಗೆ ಹೋಲಿಸಿದರೆ ಈ ಗುಂಡಿಗೆ ಯಾವ ರೀತಿಯಾದ ಸಂವೇಗ ಇದೆ ಅಂತಕ್ಕಂಥದ್ದನ್ನು ಕೂಡ ನೀವಲ್ಲಿ ನೋಡಬಹುದು ಆದರೆ ಅದರ ರಾಶಿ ಕಡಿಮೆ ಇದ್ದರೂ ಸಹ ನೀವಲ್ಲಿ ಏನು ಅಂತಂದರೆ ಈ ವಾಹನಗಳಿಗೆ ಹೋಲಿಸಿದರೆ ಅದರ ವೇಗ ಬಹಳ ಹೆಚ್ಚಿದೆ ಆದ್ದರಿಂದ ಅದರ ಪರಿಣಾಮನೂ ಬಹಳ ಹೆಚ್ಚಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ ಏನದು ಪ್ರಶ್ನೆ ಅಂತಂದರೆ ಕ್ರಿಕೆಟ್ ಆಟದಲ್ಲಿ ಬಾಲ್ ವೇಗವಾಗಿ ಬ್ಯಾಟ್ಸ್ಮನ್ ಹೊಡೆದಾಗ ಫೀಲ್ಡರ್ ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾನೆ ಅಥವಾ ಕ್ಯಾಚ್ ಹಿಡೀಲಿಕ್ಕೆ ಪ್ರಯತ್ನ ಪಡ್ತಾನೆ ಎರಡು ರೀತಿಯಲ್ಲಿ ಹಿಡಿಯೋಕ್ಕೆ ನಾವು ಸಾಧ್ಯತೆ ಇದೆ ಅಂತ ಅನ್ಕೊಳ್ಳೋಣ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ನೋಡೋಣವಾ ವಿದ್ಯಾರ್ಥಿಗಳೇ ಕ್ರಿಕೆಟ್ ಆಟದಲ್ಲಿ ಈ ರೀತಿಯಾಗಿ ಕ್ಯಾಚ್ ಹಿಡಿಯೋದನ್ನು ನೀವು ಗಮನಿಸಿದ್ದೀರಿ ಕೈಗಳನ್ನು ನೋಡಿ ಎರಡು ರೀತಿಯಲ್ಲಿ ಕ್ಯಾಚನ್ನು ಹಿಡಿತಾ ಇದ್ದಾರೆ ಎರಡನೇ ರೀತಿಯಲ್ಲಿ ಮತ್ತು ಮೊದಲನೇ ರೀತಿಯಲ್ಲಿ ಕೈಗಳ ಚಲನೆಯನ್ನು ಗಮನಿಸಿ ಮೊದಲನೇ ರೀತಿಯಲ್ಲಿ ಕೈಗಳು ಹೇಗೆ ಕೆಳಕ್ಕೆ ಫೀಲ್ಡರ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ಗಮನಿಸಿ ಹಾಗೆಯೇ ಎರಡನೇ ವಿಧದಲ್ಲಿ ಕೈಗಳು ಅಲ್ಲೇ ನಿಶ್ಚಲ ಸ್ಥಿತಿಯಲ್ಲೇ ಇದ್ದು ಬಾಲ್ ಬಂದಿದ್ದನ್ನು ಹಾಗೆಯೇ ಹಿಡಿಯುವ ಪ್ರಯತ್ನವನ್ನು ಮಾಡ್ತಿದ್ದಾನೆ ಹಾಗಾದರೆ ಈ ಎರಡು ವಿಧದಲ್ಲಿ ಮಾಡೋದರಿಂದ ಏನಾದರೂ ಅನಾನುಕೂಲ ಇದೆಯೇ ಅಥವಾ ಏಕೆ ಈ ಥರ ಕೈಗಳನ್ನು ಹಿಂದಕ್ಕೆ ಎಳೆದು ಕ್ಯಾಚನ್ನು ಹಿಡಿಯಲಾಗ್ತಾ ಇದೆ ಇದೇ ರೀತಿಯಾಗಿ ಕೈಗಳನ್ನು ನಿಶ್ಚಲವಾಗಿರಿಸಿ ಕ್ಯಾಚನ್ನು ಹೀಗೆ ಹಿಡಿದರೆ ಏನಾಗತ್ತೆ ಹೌದು ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ನಾವು ಇದ್ದ ಕೈಗಳು ಇದ್ದ ಜಾಗದಲ್ಲೇ ಇದ್ದು ಬಾಲ್ನ ಹಿಡಿಯೋಕ್ಕೆ ಪ್ರಯತ್ನಪಟ್ಟಾಗ ಆ ಬಾಲ್ಗೆ ನಮ್ಮ ಕೈಗಳು ಸ್ಪರ್ಶ ಆಗುವ ಸಮಯ ಅಲ್ಪ ಕಾಲದಲ್ಲೇ ನಾವು ಅದನ್ನು ತಡಿಬೇಕಾಗತ್ತೆ ಹಾಗಾದರೆ ನಾವು ಅದಕ್ಕೆ ಹಾಕ್ತಕ್ಕಂಥ ಬಲ ಹೆಚ್ಚು ಬೇಕಾಗತ್ತೋ ಅಥವಾ ಕಡಿಮೆ ಬೇಕಾಗತ್ತಾ ಭಾಳ ಕರೆಕ್ಟಾಗಿ ಹೇಳಿದ್ದೀರಾ ನಮಗೆ ಹೆಚ್ಚು ಬಲ ಬೇಕಾಗತ್ತೆ ಅದರ ಜೊತೆಗೆ ನಮ್ಮ ಕೈಗಳು ಏಟಾಗುವ ಸಾಧ್ಯತೆ ಇರುತ್ತೆ ಹಾಗಾದರೆ ನಾವು ಕೈಗಳನ್ನು ಹೀಗೆ ಹಿಂದಕ್ಕೆ ತಗೊಂಡ್ರೆ ಆ ಏಟನ್ನು ನಾವು ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೋದಾ ಮತ್ತು ನಾವು ಹಾಕುವ ಬಲ ಹೆಚ್ಚು ಬೇಕಾಗತ್ತಾ ಅಥವಾ ಕಡಿಮೆ ಬೇಕಾಗತ್ತಾ ಹೌದು ವಿದ್ಯಾರ್ಥಿಗಳೇ ನೀವು ಕರೆಕ್ಟಾಗಿ ಯೋಚನೆ ಮಾಡಿದಿರಾ ನಾವು ಹಾಕ್ತಾ ಇರ್ತಕ್ಕಂಥ ಬಲ ಕಡಿಮೆ ಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಆ ಬಾಲಿನ ಜೊತೆಗೆ ನಮ್ಮ ಕೈಗಳು ಹೆಚ್ಚು ಕಾಲ ಸ್ಪರ್ಶದಲ್ಲಿ ಇದ್ದಾವೆ ಅಂದರೆ ನಾವು ವರ್ತಿಸ್ತಾ ಇರತಕ್ಕಂತಹ ಬಲವು ಹೆಚ್ಚು ಕಾಲ ಇರುವುದರಿಂದ ನಮಗೆ ಅದರ ಏಟು ಆ ಕೈಗಳಿಗೆ ಏಟು ಉಂಟಾಗುವುದಿಲ್ಲ ಹಾಗಾದರೆ ಹೆಚ್ಚು ಕಾಲ ನಾವು ವಸ್ತುಗಳ ಮೇಲೆ ಬಲ ವರ್ತನೆ ಮಾಡುವುದರಿಂದ ಆ ವಸ್ತುವಿನ ಆ ಬಾಲಿನ ವೇಗವನ್ನು ನಾವು ನಿಧಾನಕ್ಕೆ ಕಡಿಮೆಗೊಳಿಸಬಹುದು ಆದರೆ ಕೈಗಳು ಇದ್ದ ಜಾಗದಲ್ಲೇ ಇರಿಸ ಇರಿಸಿದಾಗ ಆ ಬಾಲಿನ ವೇಗ ತಟ್ಟನೆ ಕಡಿಮೆ ಆಗೋಗುತ್ತೆ ಆಗ ನಮ್ಮ ಕೈಗಳಿಗೆ ಏಟಾಗುತ್ತೆ ಹಾಗಾದರೆ ಆ ಬಾಲ್ನಲ್ಲಿ ಇರ್ತಕ್ಕಂಥದ್ದೇನು ಸಂವೇಗ ಈ ಎರಡು ಸನ್ನಿವೇಶಗಳಲ್ಲಿ ನಮಗೆ ನಾವು ನಿಧಾನಗತಿಯಲ್ಲಿ ಬಾಲನ್ನು ಹೀಗೆ ತಡೆದಾಗ ಸಂವೇಗ ನಿಧಾನಕ್ಕೆ ಬದಲಾವಣೆ ಆಗುತ್ತೆ ಅದೇ ನಾವು ಇದ್ದ ಕೈಗಳು ಇದ್ದ ಜಾಗದಲ್ಲಿ ಅದನ್ನು ಹಿಡಿದಾಗ ಸಂವೇಗ ತಟ್ಟನೆ ಸೊನ್ನೆಗೆ ಬರುತ್ತೆ ಏಕೆಂದರೆ ವೇಗವಾಗಿ ಬರ್ತಾ ಇರ್ತಕ್ಕ ಬಾಲನ್ನು ಹಾಗೇ ಹಿಡಿದಾಗ ಸಂವೇಗ ತಟ್ಟನೆ ಸೊನ್ನೆಗೆ ಬರುತ್ತೆ ಅದಕ್ಕೆ ಅಕ್ಷಣದಲ್ಲೇ ಬರುತ್ತೆ ಹಾಗಾದರೆ ನಮಗೆ ಸಂವೇಗ ಬೇಗ ಬದಲಾವಣೆ ಆಗಬೇಕು ಈ ಸನ್ನಿವೇಶದಲ್ಲಿ ಅಥವಾ ನಿಧಾನಕ್ಕೆ ಬದಲಾವಣೆ ಆಗಬೇಕು ಹೌದು ನಿಧಾನಕ್ಕೆ ಬದಲಾವಣೆ ಆಗಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಕೆಲವೊಮ್ಮೆ ವಾಹನವು ಏನಾದರೂ ತೊಂದರೆಗೀಡಾದಾಗ ನಾವು ಅದನ್ನು ಹೀಗೆ ಬಲ ವರ್ತಿಸ್ತೀವಿ ಆ ಬಲ ವರ್ತಿಸುವ ಸಮಯದಲ್ಲಿ ನಾವು ಹೆಚ್ಚು ಕಾಲ ವರ್ತಿಸಿದಷ್ಟು ಆ ವಾಹನದಲ್ಲಿ ಸಂವೇಗ ಬದಲಾವಣೆ ಆಗ್ತಾ ಇರುತ್ತೆ ಹೌದಾ ಹಾಗೆಯೇ ನೀವು ಇನ್ನೊಂದು ಸನ್ನಿವೇಶವನ್ನು ಊಹಿಸ್ಕೋಬೋದು ಒಂದು ಹೋಗ್ತಾ ಇರತಕ್ಕಂಥ ವಾಹನ ಒಂದು ಬಿಗಿಯಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಗೋಡೆಗೆ ಹೊಡೆದಾಗ ಅದರ ಸಂವೇಗ ಏನಾಗುತ್ತೆ ತಟ್ಟೆ ಸೊನ್ನೆಗೆ ಬರುತ್ತೆ ಕ್ಷಣದಲ್ಲೇ ಸೊನ್ನೆಗೆ ಬರುತ್ತೆ ಆದರೆ ಅದೇ ವಾಹನವು ಒಂದು ಹುಲ್ಲು ಹಾಸಿನ ಮೇಲೆ ಅಥವಾ ಒಂದು ಮೃದುವಾಗಿರ್ತಕ್ಕಂಥ ಜಾಗದ ಮೇಲೆ ಡಿಕ್ಕಿ ಹೊಡೆದಾಗ ಅಲ್ಲಿ ಸಂವೇಗ ನಿಧಾನಕ್ಕೆ ಬದಲಾವಣೆ ಆಗುತ್ತೆ ಹೌದಾ ಈಗ ಹಾಗಾದರೆ ನೀವು ಯೋಚಿಸಿ ನಮಗೆ ಈ ಕೆಲವೊಂದು ಸನ್ನಿವೇಶಗಳಲ್ಲಿ ಸಂವೇಗವು ನಿಧಾನಗತಿಯಲ್ಲಿ ಬದಲಾವಣೆ ಆಗಬೇಕು ಸಂವೇಗದ ಸೂತ್ರ ಏನಂತ ಕಲ್ತ್ರಿ ಯಾವಾಗಲೇ ನೀವು ಎಮ್ ಇಂಟು ವಿ ಹೌದಾ ನಂತರ ವೇಗ ಏನಾಗುತ್ತೆ ರಾಶಿ ಹಾಗೆ ಇರುತ್ತೆ ಆ ಬಾಲಿನ ರಾಶಿ ಹಾಗೆ ಇತ್ತು ಕ್ಯಾಚ್ ಹಿಡಿದಾಗ ಆದರೆ ವೇಗ ಕೈಯಲ್ಲಿ ಬಂದ ಬಾಲಿನ ವೇಗ ಕಡಿಮೆ ಆಗ್ತಾ ಬಂತು ಹೌದಾ ಆದ್ದರಿಂದ ನಾವು ಆರಂಭಿಕ ವೇಗ ಹೆಚ್ಚು ಅಂತಿಮ ವೇಗ ಕಡಿಮೆ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ ಈಗ ಈ ಎಲ್ಲ ಉದಾಹರಣೆಗಳಲ್ಲಿ ನೀವು ಏನು ಗಮನಿಸಿದಿರಾ ಅದನ್ನು ನಾವೀಗ ಗಣಿತದ ರೂಪದಲ್ಲಿ ಬರೀಬೇಕು ಈಗಿಷ್ಟು ನಿಮ್ಮ ಈ ವಿಚಾರಗಳು ನೀವು ಗಮನದಲ್ಲಿ ಇಟ್ಕೊಂಡಿದ್ರೆ ಇದು ಕೂಡ ನಿಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ ಈಗ ನೋಡಿ ನಾವು ಬಾಲನ್ನು ವೇಗವಾಗಿ ಬರ್ತಾ ಇರತಕ್ಕಂಥ ಬಾಲಿನ ಸಂವೇಗ ಪಿ ಒನ್ ಮೊದಲಾದರ ಸಂವೇಗ ಪಿ ಒನ್ ಆಗಿತ್ತು ನಂತರ ನಮ್ಮ ಕೈಗೆ ಸ್ಪರ್ಶ ಆದ ನಂತರ ಹೀಗೆ ಬರುವಾಗ ಅದರ ಸಂವೇಗ ಪಿ ಟು ಆಯಿತು ಪಿ ಅಂದರೆ ಸಂವೇಗದ ಸಂಕೇತ ಈಗ ಸಂವೇಗದ ಬದಲಾವಣೆ ಎಷ್ಟಾಗಿದೆ ಅಂತ ಹೇಳಿದಾಗ ಪಿ ಟು ಮೈನಸ್ ಪಿ ಒನ್ ಹಾಗಾದರೆ ನಾವಿಲ್ಲಿ ಇದ್ದೀವಿ ಎಮ್ ಇಂಟು ವಿ ಅಂತಿಮ ವೇಗ ಮೈನಸ್ ಎಮ್ ಇಂಟು ಯು ಆರಂಭಿಕ ವೇಗ ಹಾಗೆಯೇ ನಾವು ಸಾಮಾನ್ಯ ಎಮ್ ತಗೊಂಡಾಗ ವಿ ಮೈನಸ್ ಯು ಅಂತ ಆಗತ್ತೆ ಈಗ ನಾವು ಹಾಗಾದರೆ ಆ ಕ್ಯಾಚನ್ನು ಹಿಡಿದಾಗ ಎಷ್ಟು ಕಾಲದಲ್ಲಿ ಕೊನೆಗೆ ನಮ್ಮ ಕೈಗೆ ಆ ಒಂದು ಬಾಲು ನಿಶ್ಚಲ ಸ್ಥಿತಿಗೆ ಬಂತು ಟಿ ಅಂತ ನಾವು ವರ್ತಿಸಿದ ಕಾ ಬಲದ ಕಾಲಾವಧಿ ಟಿ ಹಾಗಾದರೆ ನಾವು ಇಷ್ಟು ಅವಧಿಯಲ್ಲಿ ಇಷ್ಟು ಸಂವೇಗ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಅದನ್ನೇ ಸಂವೇಗ ಬದಲಾವಣೆ ದರ ಅಂತ ಹೇಳ್ತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ವಿ ಮೈನಸ್ ಯು ಬೈ ಟಿ ಅಂತ ಬಂದಿದೆ ವಿ ಮೈನಸ್ ಯು ಬೈ ಟಿ ಈಗ ಇದು ವೇಗದ ಬದಲಾವಣೆ ನಿಮಗೆ ಗೊತ್ತಿದೆ ಒಂದು ವಸ್ತುವಿನ ವೇಗ ಬದಲಾವಣೆ ಆಗಬೇಕು ಅಂದರೆ ನಮಗೆ ಅಸಂತುಲಿತ ಬಲ ವರ್ತನೆ ಆಗಬೇಕು ಅಂತ ನಾವು ಕಲ್ತಿದೀವಿ ಹೌದಾ ಒಂದೇ ರೀತಿಯಲ್ಲಿ ಹೋಗೋದಾದರೆ ಅಸಂತುಲಿತ ಬಲದ ಅವಶ್ಯಕತೆ ಇಲ್ಲ ಹಾಗಾದರೆ ಇಲ್ಲಿ ವೇಗ ಬದಲಾವಣೆ ಆಗಿದೆ ಇಷ್ಟು ಕಾಲದಲ್ಲಿ ಅಂದರೆ ಅಸಂತುಲಿತ ಬಲ ವರ್ತನೆ ಆಗಿದೆ ಇನ್ನೊಂದು ಅಂಶ ಏನಂತಂದರೆ ವೇಗ ಬದಲಾವಣೆ ಇಷ್ಟು ನಿರ್ದಿಷ್ಟ ಕಾಲದಲ್ಲಿ ಅನ್ನೋದಕ್ಕೆ ನಾವು ವೇಗೋತ್ಕರ್ಷ ಅಂತ ಕರಿತೀವಿ ನಿಮಗೆ ಗೊತ್ತಿದೆ ಏಕಮನ ಕಾಲದಲ್ಲಿ ಕಾಯದಲ್ಲಾಗುವ ವೇಗದ ಬದಲಾವಣೆಯನ್ನು ವೇಗೋತ್ಕರ್ಷ ಅಂತ ಕರಿತೀವಿ ಹಾಗಾದರೆ ನಾವು ಇದನ್ನು ವಿ ಮೈನಸ್ ಯು ಬೈ ಟಿನ ಎ ಅಂತ ಬರೆದಿದ್ದೀವಿ ಮತ್ತು ಈ ಕೆ ಅಂತಕ್ಕಂಥದ್ದು ಸ್ಥಿರಾಂಕ ಅದು ಸಮೀಕರಣ ಚಿಹ್ನೆಯನ್ನು ಬಳಸಿದ್ದಕ್ಕೆ ಸ್ಥಿರಾಂಕವನ್ನು ಬಳಸ್ತಾ ಇದ್ದೀವಿ ಹಾಗಾದರೆ ಇಲ್ಲಿರ್ತಕ್ಕಂಥ ಪರಿಮಾಣಗಳು ಒಂದು ಬಲ ಮತ್ತು ರಾಶಿ ಮತ್ತು ವೇಗೋತ್ಕರ್ಷ ಹಾಗಾದರೆ ನಾವು ಈ ಬಲ ಏನಿದ್ರ ಅರ್ಥ ಅಂತಂದರೆ ನಾವು ಒಂದು ವಸ್ತುವಿನ ಸಂವೇಗವನ್ನು ಬದಲಾವಣೆ ಮಾಡಿದ್ವಿ ಕ್ಯಾಚ್ ಹಿಡಿದು ಆ ಬಲವು ಇದೆ ನೀವು ಬೇಗ ಬದಲಾವಣೆ ಆಗಬೇಕು ಸಂವೇಗ ಅಂದರೆ ಬಲವನ್ನು ಹೆಚ್ಚು ಹಾಕಬೇಕಾಗತ್ತೆ ಆ ಸಂವೇಗ ಬದಲಾವಣೆ ನಿಧಾನಕ್ಕಾಗಬೇಕು ಅಂದರೆ ಬಲವನ್ನು ನಿಧಾನಕ್ಕೆ ಹಾಕಬೇಕಾಗತ್ತೆ ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ ಆದ್ದರಿಂದ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ವೇಗೋತ್ಕರ್ಷ ಅಂದರೆ ವಿ ಮನಸ್ಸುವೆ ಟಿ ವಿದ್ಯಾರ್ಥಿಗಳೇ ಹಾಗಾದರೆ ನಾವು ಬಲದ ಏಕಮಾನವನ್ನು ನ್ಯೂಟನ್ ಅಂತ ಕರಿತೀವಿ ಎಷ್ಟು ಬಲವನ್ನು ಒಂದು ನ್ಯೂಟನ್ ಅಂತ ಕರಿತೀವಿ ಅಂತ ಅಂದರೆ ಒಂದು ಕೆ ಜಿ ವಸ್ತುವನ್ನ ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದಲ್ಲಿ ನಾವು ಚಲಿಸುವಂತೆ ಮಾಡಬೇಕಾಗಿರ್ತಕ್ಕಂಥ ಬಲವನ್ನು ನಾವು ಒಂದು ನ್ಯೂಟನ್ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಒಂದು ಏಕಮಾನ ಬಲ ಅಂತ ಅಂದ್ಕೊಂಡ್ರೆ ನಾವು ಒಂದು ಕೆ ಜಿ ಮತ್ತು ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವಸ್ತುವಿನ ಚಲನ ವೇಗೋತ್ಕರ್ಷ ಅಂತ ಅಂದ್ಕೊಂಡ್ರೆ ನಮಗೆ ಒಂದು ಇಸಿಕೋಲ್ಟು ಒಂದು ಇಂಟು ಒಂದು ಅಂತ ಆದರೆ ಕೇಬಲೇ ಒಂದು ಅಂತ ಬರುತ್ತೆ ಹಾಗಾಗಿ ನಾವು ಕೆನ ಬಿಟ್ಟು ಎಫ್ ಇಸ್ ಇಕ್ವಲ್ ಟು ಎಮ್ ಇಂಟು ಎ ಅಂತ ಹೇಳ್ಬೋದು ಇದು ಬಹಳ ಮುಖ್ಯ ಸಂವೇಗ ಬದಲಾವಣೆಯು ಆ ವಸ್ತುವಿನ ಮೇಲೆ ವರ್ತಿಸ್ತಾ ಇರತಕ್ಕಂತಹ ಬಲಕ್ಕೆ ನೇರಾನುಪಾತದಲ್ಲಿ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು ನೀವು ನಾವು ಹೆಚ್ಚು ಬೇಗ ವೇಗೋತ್ಕರ್ಷ ಅಥವಾ ಸಂವೇಗ ಬದಲಾವಣೆ ಮಾಡಬೇಕು ಅಂದರೆ ಹೆಚ್ಚು ಬಲ ಹಾಕಬೇಕು ನಿಧಾನಕ್ಕೆ ನಾವು ವೇಗೋತ್ಕ ಸಂವೇಗ ಬದಲಾವಣೆ ಮಾಡಬೇಕು ಅಂದರೆ ಬಲನೂ ಕೂಡ ನಿಧಾನಕ್ಕೆ ಹಾಕಬೇಕಾಗತ್ತೆ ವಿದ್ಯಾರ್ಥಿಗಳೇ ನಾವು ಇದನ್ನೇ ಕರೆಯೋದು ಚಲನೆಯ ಎರಡನೇ ನಿಯಮ ಅಂತ ಏನಿದು ಚಲನೆಯ ಎರಡನೇ ನಿಯಮ ಯಾವುದೇ ಒಂದು ವಸ್ತುವಿನ ಸಂವೇಗದಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ದರವು ಆ ವಸ್ತುವಿನ ಮೇಲೆ ಪತನವಾಗುತ್ತಿರ್ತಕ್ಕಂತಹ ಅಥವಾ ವರ್ತನೆ ಆಗ್ತಾ ಇರತಕ್ಕಂತಹ ಅಸಂತುಲಿತ ಬಲಕ್ಕೆ ನೇರಾನುಪಾತದಲ್ಲಿ ಇರುತ್ತೆ ಅಂದರೆ ಉದಾಹರಣೆಗೆ ನಾವು ಈ ಬೈಸಿಕಲ್ ಉದಾಹರಣೆ ತೆಗೆದುಕೊಂಡ್ರೆ ನೀವು ಬೈಸಿಕಲ್ ತುಳಿಯುವಾಗ ಒಂದೇ ಜವದಲ್ಲಿ ಹೋದಾಗ ಸಂವೇಗ ಬದಲಾವಣೆ ಆಗೋದಿಲ್ಲ ನೀವು ಅಸಂತುಲಿತ ಬಲ ವರ್ತನೆ ಮಾಡ್ತಾ ಇಲ್ಲ ಒಂದೇ ಜವದಲ್ಲಿ ಹೋದಾಗ ಅಸಂತುಲಿತ ಬಲ ವರ್ತನೆ ಆಗ್ತಾ ಇಲ್ಲ ಹಾಗಾದರೆ ನೀವು ಜವವನ್ನು ಹೆಚ್ಚಿಸ್ಕೋಬೇಕು ಅಂದಾಗ ನೀವು ಪೆಟಲ್ನ ಹೆಚ್ಚು ವೇಗವಾಗಿ ತುಳಿಯೋಕ್ಕೆ ಪ್ರಾರಂಭ ಮಾಡ್ತೀರಾ ಹಾಗೆ ಹೆಚ್ಚು ವೇಗವಾಗಿ ತುಳಿಯೋಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮ ಬೈಸಿಕಲ್ಲು ತನ್ನ ವೇಗವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಹೌದಾ ನೀವು ತಟ್ಟನೆ ಅದು ಒಂದೇ ಹೆಚ್ಚು ವೇಗಕ್ಕೆ ತಲುಪಬೇಕು ಅಂದಾಗ ನಿಮ್ಮ ವರ್ತಿಸ್ತಾ ಇರ್ತಕ್ಕಂಥ ಬಲವು ಅಷ್ಟೇ ಹೆಚ್ಚಾಗಿರಬೇಕಾಗತ್ತೆ ಹೌದಾ ಅಥವಾ ನಿಮಗೆ ನಿಧಾನವಾಗಿ ನಾವು ನಿಧಾನಗತಿಯಲ್ಲೇ ವೇಗವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಅಂದಾಗ ಪೆಟಲ್ ಪೆಟಲ್ಗಳನ್ನು ನಿಧಾನವಾಗಿ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಒಂದು ಹೆಚ್ಚಿನ ವೇಗಕ್ಕೆ ತಲುಪ್ತೀರಾ ಅದಕ್ಕಾಗಿ ನಾವು ಹೇಳೋದು ಆ ವಸ್ತು ಪಡೆದುಕೊಳ್ಳುವ ವೇಗೋತ್ಕರ್ಷ ಸಂವೇಗದ ಬದಲಾವಣೆಯು ಅದರ ಮೇಲೆ ವರ್ತಿಸ್ತಾ ಇರತಕ್ಕಂತಹ ಅಸಂತುಲಿತ ಬಲಕ್ಕೆ ನೇರ ಸಂಬಂಧ ಇರುತ್ತೆ ವಿದ್ಯಾರ್ಥಿಗಳೇ ಬಾಕ್ಸಿಂಗ್ ಆಟವನ್ನು ನೀವು ನೋಡಿದ್ದೀರ ಅದರಲ್ಲಿ ಒಬ್ಬ ಬಾಕ್ಸರ್ ತನ್ನ ಕೈಯಿಂದ ಏಟು ಹೊಡೆದಾಗ ತಲೆಯನ್ನು ಹೀಗೆ ನೇರವಾಗಿ ಸ್ಥಿರವಾಗಿ ಇಟ್ಟುಕೊಂಡರೆ ಏನಾಗತ್ತೆ ಹೌದು ಸಂಪೂರ್ಣ ಕೈಯಲ್ಲಿರ್ತಕ್ಕಂಥ ಸಂವೇಗವು ತಲೆಗೆ ಹೆಚ್ಚು ಪೆಟ್ಟನ್ನು ಉಂಟು ಮಾಡುತ್ತೆ ಆದ್ದರಿಂದ ಬಾಕ್ಸರ್ ಕ್ರೀಡಾಪಟುಗಳು ಈ ಕೆಲಸವನ್ನು ಮಾಡುವುದಿಲ್ಲ ಅವರು ತಲೆಯನ್ನು ಸ್ಥಿರವಾಗಿ ನಿಶ್ಚಲ ಸ್ಥಿತಿಯಲ್ಲಿ ಇಡುವುದಿಲ್ಲ ಬದಲಿಗೆ ಮತ್ತೇನು ಮಾಡ್ತಾರವರು ಇಲ್ಲಿ ಗಮನಿಸಿ ಆ ಒಂದು ಏಟು ಬೀಳುವ ಸಂದರ್ಭದಲ್ಲಿ ಕೈಯಿನ ದಿಕ್ಕಿನಲ್ಲಿಯೇ ತಮ್ಮ ತಲೆಯನ್ನು ಹಿಂದಕ್ಕೆ ಎಳೆದಿರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೀರಾ ಹೌದಾ ಹಾಗಾದರೆ ಕಾರಣ ಏನು ಇದಕ್ಕೆ ಹೌದು ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ ಅವರು ತಲೆಯನ್ನು ಹಾಗೇ ನಿಶ್ಚಲ ಸ್ಥಿತಿಯಲ್ಲೇ ಇಟ್ಟಿದ್ದರೆ ಕೈಯಲ್ಲಿರ್ತಕ್ಕಂತಹ ಹೆಚ್ಚಿನ ಸಂವೇಗವು ಆ ಕ್ಷಣದಲ್ಲೇನೆ ತಲೆಗೆ ವರ್ಗಾಯಿಸಿ ಹೆಚ್ಚು ಪೆಟ್ಟು ಉಂಟಾಗುವ ಸಾಧ್ಯತೆ ಇರ್ತಾಯಿತ್ತು ಆದ್ರಿಂದ ಅವರು ತಲೆಯನ್ನು ಕೈಯಿನ ದಿಕ್ಕಿನಲ್ಲಿ ಅಂದರೆ ಬಲ ವರ್ತನೆ ಮಾಡುತ್ತಿರುವ ದಿಕ್ಕಿನಲ್ಲೇ ಒಂದಷ್ಟು ಹಿಂದಕ್ಕೆ ಎಳೆದುಕೊಂಡಿದ್ದರಿಂದ ಹೆಚ್ಚು ಕಾಲಾವಧಿಯಲ್ಲಿ ಸಂವೇಗವು ಬದಲಾವಣೆ ಆಗ್ತಾ ಇದೆ ಈಗ ಅವನಿಗೆ ಏಟು ಸ್ವಲ್ಪ ಕಡಿಮೆ ಉಂಟಾಗತ್ತೆ ಹೌದಾ ಅಂದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಸಂವೇಗದ ಬದಲಾವಣೆ ದರವು ಬಲದ ದಿಕ್ಕಿನಲ್ಲಿಯೇ ಆಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು ಹಾಗೇನೆ ನಾವು ಪ್ರಾರಂಭದಲ್ಲಿ ಒಂದು ಚಟುವಟಿಕೆ ನೆಲದ ಮೇಲೆ ಗಟ್ಟಿಯಾದ ನೆಲದ ಮೇಲೆ ಬೀಳ್ತಕ್ಕಂಥದ್ದು ಮತ್ತು ಮೃದುವಾಗಿರ್ತಕ್ಕಂತಹ ಬ್ಯಾಗ್ ಮೇಲೆ ಬೀಳ್ತಕ್ಕಂಥದ್ದು ಈಗ ಆ ಪ್ರಶ್ನೆಗೂ ಉತ್ತರ ಏನು ಅಂತಕ್ಕಂಥದ್ದನ್ನು ನಾವೀಗ ಗಮನಿಸಲ್ವಾ ಬನ್ನಿ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ನಾವು ಹೀಗೆ ಬೀಳುವಾಗ ನಮ್ಮ ದೇಹದ ತೂಕವು ಒಂದು ನಿರ್ದಿಷ್ಟ ವೇಗದಲ್ಲಿ ಕೆಳಕ್ಕೆ ಬೀಳುತ್ತದೆ ಆದರೆ ನೆಲ ಗಟ್ಟಿಯಾಗಿರುವುದರಿಂದ ತಕ್ಷಣಕ್ಕೆ ಆ ವೇಗವು ಸೊನ್ನೆಗೆ ಬರುತ್ತದೆ ಅಂದರೆ ನಮ್ಮ ಸಂವೇಗವು ಆ ಕ್ಷಣದಲ್ಲೇ ಬಹಳ ಹೆಚ್ಚಿದ್ದದ್ದು ಶೂನ್ಯಕ್ಕೆ ಬತ್ತಲುಪುತ್ತದೆ ಅಥವಾ ಕಡಿಮೆಯಾಗುತ್ತದೆ ಆದರೆ ಈ ಒಂದು ಮೃದುವಾದ ಬ್ಯಾಗ್ ಮೇಲೆ ಬಿದ್ದಾಗ ನಮ್ಮ ದೇಹದ ಸಂವೇಗವು ನಿಧಾನಗತಿಯಲ್ಲಿ ಕಡಿಮೆಯಾಗುತ್ತಾ ಬರುತ್ತದೆ ನಂತರ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಹಾಗಾಗಿ ಸಂವೇಗ ಬದಲಾವಣೆಯು ಅತಿ ವೇಗದಲ್ಲಿ ಆದಾಗ ಪರಿಣಾಮ ಬಹಳ ಹೆಚ್ಚು ಮತ್ತು ನಿಧಾನಗತಿಯಲ್ಲಿ ಸಂವೇಗವು ಬದಲಾವಣೆಯಾದರೆ ಪರಿಣಾಮ ಕಡಿಮೆ ಇರುತ್ತೆ ಹಾಗಾಗಿ ಸಂವೇಗದ ಬದಲಾವಣೆಯ ದರವು ಬಹಳ ಮುಖ್ಯ ಹಾಗಾದರೆ ವಿದ್ಯಾರ್ಥಿಗಳೇ ಈಗ ನೀವು ಎಫ್ ಇಸ್ ಈಕ್ವಲ್ ಟು ಎಮ್ ಇನ್ ಟು ಎ ಈ ಒಂದು ಸಮೀಕರಣವನ್ನು ಕಲ್ತಿದ್ದೀರಾ ಇದರ ಆಧಾರವತ್ತವಾಗಿ ಒಂದು ಲೆಕ್ಕವನ್ನು ಮಾಡನ್ವಾ ಇಲ್ಲಿ ಗಮನಿಸಿ ರಾಶಿ ಐದು ಕೆ ಜಿ ಇರುವ ವಸ್ತುವಿನ ಮೇಲೆ ಎರಡು ಸೆಕೆಂಡ್ಗಳ ಕಾಲ ಒಂದು ಸ್ಥಿರ ಬಲ ವರ್ತಿಸ್ತದೆ ಸೊ ರಾಶಿ ಎಮ್ ಇಸ್ ಈಕ್ವಲ್ ಟು ಐದು ಕೆ ಜಿ ಹಾಗೆಯೇ ಟಿ ಕಾಲ ಎರಡು ಸೆಕೆಂಡ್ ಇದರಿಂದಾಗಿ ಆ ವಸ್ತು ಮೂರು ಮೀಟರ್ ಪರ್ ಸೆಕೆಂಡಿಂದ ಏಳು ಮೀಟರ್ ಪರ್ ಸೆಕೆಂಡ್ಗೆ ತನ್ನ ವೇಗವನ್ನು ಹೆಚ್ಚಿಸ್ಕೊಳ್ತಾ ಇದೆ ಹಾಗಾದರೆ ಇಲ್ಲಿ ಎಷ್ಟು ಬಲ ವರ್ತನೆ ಆಗಿದೆ ನೋಡಿ ಇದು ಯು ಆರಂಭಿಕ ವೇಗ ಮೂರು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಏಳು ಮೀಟರ್ ಪರ್ ಸೆಕೆಂಡ್ ಕಾಲ ಎರಡು ಸೆಕೆಂಡ್ ರಾಶಿ ಐದು ಕೆ ಜಿ ಹಾಗಾಗಿ ನಾವು ನೀವು ಈಗಷ್ಟೇ ಕಲ್ತಿರ್ತಕ್ಕಂತಹ ಎಫ್ ಇಸಿಕಲ್ ಟು ಎಮ್ ಇಂಟು ಎ ಅಂತಕ್ಕಂಥ ಸೂತ್ರವನ್ನು ಕಲ್ತಿದ್ದೀರಾ ಎ ಅಂದರೆ ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಅಂದರೆ ನಿಮಗೆ ಸಂವೇಗದ ಬದಲಾವಣೆಯ ದರ ಅಂತಕ್ಕಂಥದ್ದು ಗೊತ್ತಿದೆ ಹೌದಾ ಈ ಒಂದು ಸಂವೇಗ ಬದಲಾವಣೆಯ ದರದ ಆ ಒಂದು ಬೆಲೆಗಳನ್ನು ನಾವು ನಮೂದಿಸಬೇಕು ರಾಶಿ ಐದು ಕೆ ಜಿ ಏಳು ಮೈನಸ್ ಮೂರು ಬೈ ಎರಡು ಈಗ ನಾವು ಅದನ್ನು ಸಂಕ್ಷೇಪಿಸಿದಾಗ ನಮಗೆ ಹತ್ತು ನ್ಯೂಟನ್ ಬಲ ಪಡಿತೀವಿ ಹಾಗಾದರೆ ಅಲ್ಲಿ ಆ ಒಂದು ಪ್ರಶ್ನೆಗೆ ಉತ್ತರ ಏನು ಈ ವಸ್ತು ಅದರ ಮೇಲೆ ಎಷ್ಟು ಬಲ ಪ್ರಯೋಗಿಸಿದ್ರು ಅಂತ ಪ್ರಶ್ನೆ ಇತ್ತು ಹಾಗಾಗಿ ನಮಗೆ ಈ ಸಂವೇಗ ಬದಲಾವಣೆಯ ದರ ಸೂತ್ರದಿಂದ ನಮಗೆ ಸಿಕ್ಕಿರ್ತಕ್ಕಂಥ ಬೆಲೆ ಹತ್ತು ನ್ಯೂಟನ್ ಇಲ್ಲಿ ಒಂದು ಸಮಸ್ಯೆ ಇದೆ ವಿದ್ಯಾರ್ಥಿಗಳೇ ಇದಕ್ಕೆ ಈ ಚಿತ್ರವನ್ನು ನೀವು ಗಮನಿಸಬೇಕು ಈ ಚಿತ್ರದಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ವೇಗ ಕಾಲ ನಕ್ಷೆ ಇಲ್ಲಿ ಈ ವೇಗ ಕಾಲ ನಕ್ಷೆಯ ದತ್ತಾಂಶವನ್ನು ಇಲ್ಲೂ ಕೆಲವೊಂದು ನಾವು ತಗೋಬೇಕಾಗತ್ತೆ ಈಗ ನೀವು ನೋಡಿ ಪ್ರಾರಂಭದಲ್ಲಿ ಎಷ್ಟಿದೆ ಅದರ ಆರಂಭಿಕ ವೇಗ ಕರೆಕ್ಟ್ ಇಪ್ಪತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತಿಮವಾಗಿ ಎಷ್ಟಿದೆ ಆದರೆ ವೇಗ ಸೊನ್ನೆಗೆ ಬಂದಿದೆ ನೋಡಿ ಎಷ್ಟು ಸೆಕೆಂಡಲ್ಲಿ ಕಾಲ ಇಲ್ಲಿದೆ ಹತ್ತು ಸೆಕೆಂಡಲ್ಲಿ ಅದರ ವೇಗ ಸೊನ್ನೆಗೆ ಬಂದಿದೆ ಹೀಗೆ ಇದೆ ವೇಗ ಹೌದಾ ಹಾಗಾದರೆ ಇಲ್ಲಿ ಗಮನಿಸಿ ನೀವು ಈ ಒಂದು ವಸ್ತುವಿನ ಚೆಂಡಿನ ರಾಶಿ ಎಷ್ಟಿದೆ ಇಪ್ಪತ್ತು ಇದೆ ಕೆ ಜಿಗಳಲ್ಲ ಅದು ಕೆ ಜಿಗಳಲ್ಲಿ ಬೇಕಾದರೆ ನಾವು ಇಪ್ಪತ್ತು ಬೈ ಸಾವಿರ ಅಂತ ಬರ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ ಅದನ್ನು ನೋಡೋಣ ಹಾಗೆಯೇ ರೇಖೆಯಲ್ಲಿ ಚಲಿಸುತ್ತಿದೆ ಇದರ ವೇಗ ಕಾಲನಾಕ್ಷೆ ನೀಡಲಾಗಿದೆ ಚೆಂಡನ್ನು ನಿಶ್ಚಲ ಸ್ಥಿತಿಗೆ ತರುವಲ್ಲಿ ಅದರ ಮೇಲೆ ಉಂಟು ಮಾಡುವ ಬಲವೆಷ್ಟು ಇದರಲ್ಲಿ ಕೆಲವೊಂದು ದತ್ತಾಂಶ ತಗೊಂಡು ಈ ಚಿತ್ರವನ್ನು ನೋಡಿ ನಾವು ಕೆಲವೊಂದು ದತ್ತಾಂಶ ತಗೊಂಡಿದ್ದೀವಿ ಅಲ್ವಾ ಬನ್ನಿ ನೋಡೋಣ ಹಾಗಾದರೆ ಆರಂಭಿಕ ವೇಗ ಇಪ್ಪತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ನೀವು ಇಲ್ಲಿ ನೀವು ಗಮನಿಸಿದ್ರೆ ವೇಗ ಸೆಂಟಿಮೀಟರ್ನ ಅಳತೆಯಲ್ಲಿ ಕೊಟ್ಟಿದ್ದಾರೆ ಹೌದಾ ಹಾಗಾಗಿ ಸೆಂಟಿಮೀಟರ್ ಪರ್ ಸೆಕೆಂಡ್ ಆ ಮೇಜು ಘರ್ಷಣ ಬಲವನ್ನು ಉಂಟು ಮಾಡಿ ಹತ್ತು ಸೆಕೆಂಡ್ ಅವಧಿಯಲ್ಲಿ ಅದರ ವೇಗವನ್ನು ನಿಶ್ಚಲ ಸ್ಥಿತಿಗೆ ತರುತ್ತೆ ಅಂತಿಮ ವೇಗ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ಹಾಗಾದರೆ ಅದನ್ನು ಈಗ ಗಡಿತೀಯ ರೂಪದಲ್ಲಿ ಬರ್ಕೊಳ್ಳೋನ್ವ ವಿದ್ಯಾರ್ಥಿಗಳೇ ಯು ಇಸ್ ಈಕ್ವಲ್ ಟು ಇಪ್ಪತ್ತು ಸೆಂಟಿಮೀಟರ್ ಪರ್ ಸೆಕೆಂಡ್ ಸೆಂಟಿ ಅಂತ ಅಂದರೆ ಒಂದು ಬೈ ನೂರು ನೂರರಲ್ಲಿ ಒಂದು ಭಾಗ ಅದನ್ನು ನಾವು ಇಲ್ಲಿ ನೂರರಿಂದ ಭಾಗಿಸಿದ್ದೀವಿ ಆವಾಗ ನಾವು ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬಹುದು ಯಾಕೆಂದರೆ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಆದ್ದರಿಂದ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಅದನ್ನು ಸೊನ್ನೆ ಪಾಯಿಂಟ್ ಎರಡು ಮೀಟರ್ ಪರ್ ಸೆಕೆಂಡ್ ಅಂತ ಬರಿತೀವಿ ಕಾಲ ಹತ್ತು ಸೆಕೆಂಡ್ ಅಂತಿಮ ವೇಗ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ಹಾಗಾದರೆ ಇಪ್ಪತ್ತು ಗ್ರಾಮ್ ನೀಡಿದ್ರು ದ ದತ್ತಾಂಶದಲ್ಲಿ ಚೆಂಡಿನ ರಾಶಿ ನಾವು ಗ್ರಾಮನ್ನು ಕೆ ಜಿಗೆ ಪರಿವರ್ತಿಸ್ತೀವಿ ಅದನ್ನು ಇಪ್ಪತ್ತು ಬೈ ಸಾವಿರ ಕೆ ಜಿ ಇಲ್ಲಿ ನೋಡಿ ಮತ್ತೆ ನಮ್ಮ ಸಂವೇಗ ಬದಲಾವಣೆಯ ದರದ ಸೂತ್ರ ಬರ್ತಾ ಇದೆ ಹೌದಾ ಎಫ್ ಇಸಿಕಲ್ ಟು ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಸಂವೇಗದ ಬದಲಾವಣೆ ಎಮ್ ಇನ್ ಟು ವಿ ಮೈನಸ್ ಎಮ್ ಇನ್ ಟು ಯು ಹಾಗಾದರೆ ಆ ಬೆಲೆಗಳನ್ನು ಆದೇಶಿಸೋಣ ರಾಶಿ ಎಷ್ಟಾಗಿದೆ ಎಮ್ ಇಪ್ಪತ್ತು ಬೈ ಸಾವಿರ ಅಂತ ಅಂದರೆ ಪಾಯಿಂಟ್ ಸೊನ್ನೆ ಎರಡು ಕೆ ಜಿ ವಿ ಅಂದರೆ ಅಂತಿಮ ವೇಗ ಸೊನ್ನೆ ಮೈನಸ್ ಯು ಯು ಅಂತಂದರೆ ಸೊನ್ನೆ ಪಾಯಿಂಟ್ ಎರಡು ಮೀಟರ್ ಪರ್ ಸೆಕೆಂಡ್ ಕಾಲ ಹತ್ತು ಸೆಕೆಂಡ್ ಈಗ ಇದನ್ನು ಸಂಕ್ಷೇಪಿಸಿದಾಗ ನಮಗೆ ಪಾಯಿಂಟ್ ಸೊನ್ನೆ 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 ನಾಲ್ಕು ನ್ಯೂಟನ್ ನಾವು ಅದರ ಮೇಲೆ ವರ್ತಿಸಿದ ಬಲ ಆ ಚೆಂಡಿನ ಮೇಲೆ ವರ್ತಿಸಿದ ಬಲ ಅಷ್ಟು ಬಲ ವರ್ತಿಸಿ ಆ ಚೆಂಡು ಹತ್ತು ಸೆಕೆಂಡಲ್ಲಿ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ವೇಗಕ್ಕೆ ತಲುಪಿದೆ ಅಂದರೆ ನಿಶ್ಚಲ ಸ್ಥಿತಿಗೆ ತಲುಪಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕಲ್ತಿರ್ತಕ್ಕಂತಹ ಅಂಶಗಳು ಸಂವೇಗ ಮ ಸಂವೇಗದ ಅರ್ಥ ಸಂವೇಗದ ಏಕಮಾನ ಹಾಗೆಯೇ ನ್ಯೂಟನ್ ಚಲನೆಯ ನ್ಯೂಟನ್ ಚಲನೆಯ ಎರಡನೇ ನಿಯಮ ಅದನ್ನು ಕೂಡ ಕಲ್ತಿದ್ದೀವಿ ಮತ್ತು ನ್ಯೂಟನ್ ಚಲನೆಯ ಎರಡನೇ ನಿಯಮ ಅಂದರೆ ಎಫ್ ಇಸ್ ಟು ಎಮ್ ಎ ಅಥವಾ ಎಫ್ ಇಸ್ ಟು ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಇದನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಕೆಲವೊಂದು ಉದಾಹರಣೆಗಳನ್ನೂ ಕೂಡ ನೋಡಿದ್ದೀವಿ ಇಲ್ಲಿರ್ತಕ್ಕಂತಹ ನೀವು ಪ್ರಶ್ನೆಗಳನ್ನ ಬರೆದುಕೊಂಡು ಹಾಗೆಯೇ ಮನೆಯಲ್ಲಿ ಮತ್ತಷ್ಟು ಉದಾಹರಣೆಗಳನ್ನ ಬರೀಲಿಕ್ಕೆ ಪ್ರಯತ್ನ ಪಡಿ ಇಲ್ಲಿದೆ ಮೊದಲ ಪ್ರಶ್ನೆ ಸಂವೇಗ ಎಂದರೇನು ಎರಡನೇ ಪ್ರಶ್ನೆ ಚಲನೆಯ ಎರಡನೇ ನಿಯಮವನ್ನು ವ್ಯಾಖ್ಯಾನಿಸಿ ಮತ್ತು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಹಾಗೆಯೇ ಮೂರನೇ ಪ್ರಶ್ನೆ ರಾಶಿ ಹತ್ತು ಕೆ ಜಿ ಇರುವ ವಸ್ತುವಿನ ಮೇಲೆ ನಾಲ್ಕು ಸೆಕೆಂಡ್ಗಳ ಕಾಲ ಒಂದು ಸ್ಥಿರ ಬಲ ವರ್ತಿಸುತ್ತಿದೆ ಇದರಿಂದಾಗಿ ಆ ವಸ್ತುವಿನ ವೇಗವು ಎಂಟು ಮೀಟರ್ ಪರ್ ಸೆಕೆಂಡರಿಂದ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ಗೆ ವೃದ್ಧಿಸಲ್ಪಡುತ್ತದೆ ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಕಲ್ತಿರ್ತಕ್ಕಂತಹ ಅಂಶಗಳನ್ನು ನೀವು ಮತ್ತಷ್ಟು ಅಭ್ಯಾಸ ಮಾಡ್ತೀರಾ ಮತ್ತು ನಿಮ್ಮ ದಿನನಿತ್ಯ ಜೀವನದಲ್ಲೂ ಇಂತಹ ಉದಾಹರಣೆಗಳನ್ನ ನೀವು ಹೆಚ್ಚೆಚ್ಚು ಉದಾಹರಣೆಗಳನ್ನ ನೀಡ್ತೀರಾ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು